ಹಲೋ ಎವ್ರಿವನ್, ವೆಲ್ಕಮ್ ಟು ಪ್ರತೀಸ್ ಕಿಚನ್. ಇವತ್ತು ನಾನು ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಒಂದು ಚಾಟ್ ಮಾಡ್ತಾ ಇದ್ದೀನಿ, ದಹಿ ಪುರಿ. ಈ ಥರ ನೀವು ಮನೆಯಲ್ಲೇ ಮಾಡಿಕೊಂಡ್ರೆ ಹೊರಗಡೆ ತಿನ್ನಬೇಕು ಅಂತ ಅನಿಸೋದೇ ಇಲ್ಲ, ಅಷ್ಟು ರುಚಿಯಾಗಿರುತ್ತೆ. ಇದಕ್ಕೆ ಎರಡು ಥರ ಚಟ್ನಿ ಮಾಡಬೇಕು, ಒಂದು ಟ್ಯಾಮರಿಂಡ್ ಚಟ್ನಿ, ಇನ್ನೊಂದು ಗ್ರೀನ್ ಚಟ್ನಿ, ಅಥವಾ ಇದನ್ನು ಸಿಹಿ ಮತ್ತು ಖಾರದ ಚಟ್ನಿ ಅಂತಲೂ ಹೇಳ್ಬೋದು. ಮೊದಲು ನಾನು ಟ್ಯಾಮರಿಂಡ್ ಚಟ್ನಿ ಮಾಡ್ತಾ ಇದ್ದೀನಿ, ಅಂದರೆ ಹುಣಸೆ ಹಣ್ಣಿನ ಚಟ್ನಿ ಮಾಡ್ತಾ ಇದ್ದೀನಿ. ಬೇಕಾಗಿರುವ ಸಾಮಗ್ರಿಗಳು: ಒಂದು ಬೌಲ್ಗೆ ಸಣ್ಣ ಕಪ್ನಲ್ಲಿ ಒಂದು ಕಪ್ಪಷ್ಟು ಹುಣಸೆ ಹಣ್ಣು ಹಾಕ್ತಾ ಇದ್ದೀನಿ. ಇದು ಸುಮಾರು 100 ಗ್ರಾಮ್ ಅಷ್ಟಿದೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ 1/2 ಗಂಟೆ ನೆನೆಸ್ತಾ ಇದ್ದೀನಿ. ಹುಣಸೆ ಹಣ್ಣು ಚೆನ್ನಾಗಿ ನೆಂದಿದೆ. ಒಂದು ಬಾಣಲೆಗೆ ನೆಂದಿರೋ ಹುಣಸೆ ಹಣ್ಣನ್ನ ನೀರು ಸಮೇತ ಹಾಕ್ತಾ ಇದ್ದೀನಿ. ಮೀಡಿಯಂ ಫ್ಲೇಮ್ನಲ್ಲಿ ಇದು ಚೆನ್ನಾಗಿ ಕುದಿಬೇಕು. ಹುಣಸೆ ಹಣ್ಣು ಚೆನ್ನಾಗಿ ಮೆತ್ತಗಾಗಿ ನೀರು ಜೊತೆ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕುದಿಸ್ಬೇಕು. ಕಂಟಿನ್ಯೂಸ್ ಆಗಿ ಇದನ್ನು ತೊಳಸೋದೇನು ಬೇಕಾಗಿಲ್ಲ, ಆವಾಗವಾಗ ಈ ಥರ ತೊಳಸಿದ್ರೆ ಸಾಕು. ನೋಡಿ, ಈ ಥರ ಆಗಬೇಕು. ಹುಣಸೆ ಹಣ್ಣು ಚೆನ್ನಾಗಿ ಸಾಫ್ಟಾಗಿ ನೀರು ಜೊತೆ ಮಿಕ್ಸ್ ಆಗಬೇಕು. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ರುಬ್ಬಿರೋದನ್ನ ಸೋಸ್ತಾ ಇದ್ದೀನಿ. ನನಗೆ ಇದರಲ್ಲಿರೋ ನಾರು ಮತ್ತು ಚರಟ ಏನು ಸಿಗಬಾರ್ದು, ಅದಕ್ಕೆ ಇದನ್ನು ಸೋಸ್ಕೊಂಡು ಹಾಕ್ತಾ ಇದ್ದೀನಿ. ಸೋಸಾದಮೇಲೆ ನಿಮಗೆ ಗಟ್ಟಿಯಾಯಿತು ಅನಿಸಿದ್ರೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋಬೋದು. ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ, ನಾನು ನೀರು ಹಾಕ್ತಾ ಇಲ್ಲ. 1 ಕಪ್ಪಷ್ಟು ಪುಡಿ ಮಾಡಿರೋ ಬೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅಂದರೆ ನೀವು ಹುಣಸೆ ಹಣ್ಣು ಎಷ್ಟು ತೊಗೊಂಡಿರ್ತೀರೋ ಅಷ್ಟೇ ನೀವು ಬೆಲ್ಲ ತೊಗೋಬೇಕು. 100 ಗ್ರಾಮ್ ಹುಣಸೆ ಹಣ್ಣು ತೊಗೊಂಡಿದ್ರೆ 100 ಗ್ರಾಮಷ್ಟು ಬೆಲ್ಲ ತೊಗೋಬೇಕು. ಬೆಲ್ಲ ಚೆನ್ನಾಗಿ ಕರಗಿದು ಚೆನ್ನಾಗಿ ಕುದಿಬೇಕು. ಇದಕ್ಕೆ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1/2 ಸ್ಪೂನ್ ಧನಿಯಾ ಪುಡಿ, 1/2 ಸ್ಪೂನ್ ಜೀರಿಗೆ ಪುಡಿ, 1/2 ಸ್ಪೂನ್ ಒಣಶುಂಠಿ ಪುಡಿ, 1/2 ಸ್ಪೂನ್ ಸೋಂಪು ಪುಡಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಸೋಂಪು ಪುಡಿ ನಿಮಗೆ ಹೊರಗಡೆ ಎಲ್ಲ ಅಂಗಡಿಗಳಲ್ಲಿ ಈಸಿಯಾಗಿ ಸಿಗತ್ತೆ. ಅದಿಲ್ಲ ಅಂದರೆ ಮನೆಯಲ್ಲೇ ಸೋಂಪಿತ್ತು ಅಂದರೆ ಚೆನ್ನಾಗಿ ಹುರಿದು ಪುಡಿ ಮಾಡಿ ಹಾಕ್ಬೋದು. ಈ ಪುಡಿಗಳೆಲ್ಲ ಹಾಕಿದ್ಮೇಲೆ 1-2 ನಿಮಿಷ ಚೆನ್ನಾಗಿ ಕುದಿಬೇಕು. ಇದು ಸ್ವಲ್ಪ ಗಟ್ಟಿಯಾಗಬೇಕು. ನೋಡಿ, ಇದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಟ್ಯಾಮರಿಂಡ್ ಚಟ್ನಿ ರೆಡಿಯಾಗಿದೆ. ಎರಡನೇದಾಗಿ ಗ್ರೀನ್ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ನಿಮಗೆ ಟ್ಯಾಮರಿಂಡ್ ಚಟ್ನಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ಆಗುತ್ತೆ, ಬಟ್ ಈ ಚಟ್ನಿ ಮಾಡೋದಕ್ಕೆ ಜಾಸ್ತಿ ಟೈಮ್ ಹಿಡಿಸಲ್ಲ, ಬೇಗ ಆಗಿಬಿಡುತ್ತೆ. ಬೇಕಾಗಿರುವ ಸಾಮಗ್ರಿಗಳು: ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ಪುದೀನ ಸೊಪ್ಪು, 1 ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, 3 ಹಸಿರುಮೆಣಸಿನಕಾಯಿ, 1/4 ಇಂಚಷ್ಟು ಶುಂಠಿ, 1/2 ಸ್ಪೂನ್ ಚಾಟ್ ಮಸಾಲ, ಸ್ವಲ್ಪ ಉಪ್ಪು, 1 ಸ್ಪೂನ್ ಹುರಿಗಡಲೆ, 1 ಸ್ಪೂನಷ್ಟು ನಿಂಬೆ ರಸ ಹಾಕಿ ಇದಕ್ಕೆ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ತಾ ಇದ್ದೀನಿ. ಖಾರ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀವು ಹಸಿರುಮೆಣಸಿನಕಾಯಿ ಹಾಕ್ಕೊಳ್ಳಿ. ಗ್ರೀನ್ ಚಟ್ನಿ ರೆಡಿಯಾಗಿದೆ. ದಹಿ ಪೂರಿಗೆ ಸ್ಟಫಿಂಗ್ ರೆಡಿ ಮಾಡ್ತಾ ಇದ್ದೀನಿ. ಬೇಕಾಗಿರುವ ಸಾಮಗ್ರಿಗಳು: ಕುಕ್ಕರ್ಗೆ ಆಲೂಗೆಡ್ಡೆ ಹಾಕಿ ಬೇಯಿಸ್ತಾ ಇದ್ದೀನಿ. ನಾನು ಮೀಡಿಯಂ ಸೈಜು 4 ಆಲೂಗೆಡ್ಡೆ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಮತ್ತು ನೀರು ಹಾಕಿ ಮುಚ್ಚಲ ಮುಚ್ಚಿ 4 ಕೂಗಿಸ್ತಾ ಇದ್ದೀನಿ. ನಾನು ಮಾಡ್ತಿರೋದ್ರಲ್ಲಿ 4 ಜನಕ್ಕೆ ಸರ್ವ್ ಮಾಡ್ಬೋದು. ನೀವು ಜನ ನೋಡಿಕೊಂಡು ಕ್ವಾಂಟಿಟಿ ಕಮ್ಮಿ ಅಥವಾ ಜಾಸ್ತಿ ಮಾಡ್ಕೊಳ್ಳಿ. ಆಲೂಗೆಡ್ಡೆ ಬೆಂದಿದೆ, ಚೆನ್ನಾಗಿ ಮ್ಯಾಶ್ ಮಾಡಿದ್ದೀನಿ. ಇದಕ್ಕೆ 1/2 ಸ್ಪೂನಷ್ಟು ಅಚ್ಚಕಾರದ ಪುಡಿ, 1/2 ಸ್ಪೂನ್ ಜೀರಿಗೆ ಪುಡಿ, 1/2 ಸ್ಪೂನ್ ಚಾಟ್ ಮಸಾಲ, ಸ್ವಲ್ಪ ಉಪ್ಪು, ಸಣ್ಣ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಉಪ್ಪನ್ನ ನಾನು ಆಲೂಗೆಡ್ಡೆ ಬೇಯಿಸಬೇಕಾದ್ರೆ ಸ್ವಲ್ಪ ಹಾಕಿದ್ದೆ, ಕಮ್ಮಿ ಆಯಿತು ಅಂತ ಇನ್ನೂ ಸ್ವಲ್ಪ ಹಾಕಿದ್ದೀನಿ. ಇದು ಕಲಸಿದ್ದಾಗಿದೆ. 1 ಕಪ್ಪಷ್ಟು ಗಟ್ಟಿ ಮೊಸರು ತೊಗೊಂಡಿದ್ದೀನಿ, ಲಂಬ್ಸ್ ಇಲ್ದಲ್ಲೇ ಈ ಥರ ಚೆನ್ನಾಗಿ ಕಡೆದಿದ್ದೀನಿ. 1 ಸ್ಪೂನ್ ಸಕ್ಕರೆ, ಸ್ವಲ್ಪ ಉಪ್ಪು, 1/4 ಸ್ಪೂನಷ್ಟು ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ.
ಮೊಸರು ಸಿಹಿ ಎಷ್ಟಿದೆ ಅಷ್ಟು ನೋಡಿಕೊಂಡು ನೀವು ಸಕ್ಕರೆ ಹಾಕ್ಕೊಳ್ಳಿ. ಪಾನಿಪುರಿ ಪೂರಿ ಯೂಸ್ ಮಾಡ್ತೀವಲ್ಲ ಆ ಪೂರಿನ ಏಳು ಪೂರಿ ತೊಗೊಂಡಿದ್ದೀನಿ. ಇದರ ಮಧ್ಯೆ ಈ ಥರ ಪ್ರೆಸ್ ಮಾಡಿ ಹೋಲ್ ಮಾಡ್ತಾ ಇದ್ದೀನಿ. ಮನೆಯಲ್ಲೇ ಗರ್ಗರಿಯಾಗಿ ಪೂರಿ ಮಾಡೋದು ಹೇಗೆ ಅನ್ನೋ ವಿಡಿಯೋನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ವಿಡಿಯೋ ಲಿಂಕ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ಚೆಕ್ ಮಾಡ್ಬೋದು. ಆಲೂಗೆಡ್ಡೆ ಮಸಾಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಎಲ್ಲ ಪೂರಿಗಳಿಗೂ ಸ್ವಲ್ಪ ಹಾಕ್ತಾ ಇದ್ದೀನಿ. ಮೊಸರು ಹಾಕ್ತಾ ಇದ್ದೀನಿ, ಗ್ರೀನ್ ಚಟ್ನಿ ಸ್ವಲ್ಪ ಹಾಕ್ತಾ ಇದ್ದೀನಿ. ಇದನ್ನೆಲ್ಲ ಇಷ್ಟೇ ಹಾಕಬೇಕು ಅಂತ ಇಲ್ಲ, ಹಾಗೆ ಇದೇ ಥರನೇ ಸರ್ವ್ ಮಾಡಬೇಕು ಅಂತಲೂ ಇಲ್ಲ, ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಮಾಡ್ಕೋಬೋದು. ಸ್ವಲ್ಪ ಟ್ಯಾಮರಿನ್ ಚಟ್ನಿ ಹಾಕ್ತಾ ಇದ್ದೀನಿ. ಸಂಡಾಗಿ ಹೆಚ್ಚಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ. ಇದ್ರ ಜೊತೆಗೆ ಬೇಕಿದ್ರೆ ಸಂಡಾಗಿ ಹೆಚ್ಚಿ ಟೊಮೆಟೊನೂ ಹಾಕ್ಬೋದು, ಹಾಗೆ ಕ್ಯಾರೆಟ್ ತುರಿನೂ ಹಾಕ್ಬೋದು. ಇನ್ನೂ ಸ್ವಲ್ಪ ಮೊಸರು ಹಾಕ್ತಾ ಇದ್ದೀನಿ. ಇದನ್ನು ಅಷ್ಟೇ ನಿಮ್ಮ ರುಚಿಗೆ ಅನುಸಾರವಾಗಿ ನೀವು ಹಾಕೋಬಹುದು. ಇದ್ರ ಮೇಲೆ ಬೇಕಿದ್ರೆ ಅಚ್ಚಕಾರದ ಪುಡಿ ಮತ್ತು ಚಾಟ್ ಮಸಾಲನ ಸ್ವಲ್ಪ ಉದುರಿಸ್ಬೋದು. ನೈಲಾನ್ ಸೇವ್ ಸ್ವಲ್ಪ ಹಾಕ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ತಾ ಇದ್ದೀನಿ. ಹೊರಗಡೆ ಸಿಗುವಂತಹ ದಹಿ ಪುರಿನ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡ್ಬೋದು ಅಂತ ತೋರಿಸಿದ್ದೀನಿ. ಹಾಗೆ ಇದ್ರ ಜೊತೆಗೆ ಎಲ್ಲ ಚಾಟ್ಸ್ಗಳಿಗೂ ಯೂಸ್ ಮಾಡುವಂತಹ ಎರಡು ಥರ ಚಟ್ನಿಗಳನ್ನ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.